ನಮಸ್ಕಾರ ಮಕ್ಕಳೇ ಇವತ್ತು ಸ್ವರಾಕ್ಷರಗಳ ಬಗ್ಗೆ ಸರಳಾಕ್ಷರಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಅಭ್ಯಾಸ ಹಳೆ ಐದನ್ನ ಮಾಡೋಣ ಇಲ್ಲಿ ಏನು ಕೊಟ್ಟಿದ್ದಾರೆ ಸ್ವರಾಕ್ಷರಗಳನ್ನು ಬರೇ ಅಂತ ಕೊಟ್ಟಿದ್ದಾರೆ ಈಗಾಗಲೇ ನೀವು ಸ್ವರಾಕ್ಷರಗಳ ಬಗ್ಗೆ ಕಲ್ತಿದ್ದೀರಲ್ಲ ಇದೆ ಆಲ್ರೆಡಿ ಇಲ್ಲಿ ನಂತರ ಆ ಇದೆ ಎ, ಐ, ಇಲ್ಲಿ ರಸ್ವ ಸ್ವರಗಳನ್ನು ಬರೆಯಲು ಹೇಳಿದ್ದಾರೆ ಸ್ವರ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡುವ ಅಕ್ಷರಗಳು ಅ ಎ ದೀರ್ಘ ಸ್ವರಗಳು ಎರಡು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡ್ತಕ್ಕಂತಹ ಅಕ್ಷರಗಳು ಆ ಇ ಮತ್ತು ಓ ಮಹಾಪ್ರಾಣ ಅಕ್ಷರಗಳು ಅಂದ್ರೆ ಹೆಚ್ಚು ಉಸಿರನ್ನು ತೆಗೆದುಕೊಂಡು ಹೇಳ್ತಕ್ಕಂಥ ವ್ಯಂಜನಗಳನ್ನು ವರ್ಗೀಯ ವ್ಯಂಜನಗಳನ್ನು ನಾವು ಮಹಾಪ್ರಾಣಗಳು ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಖ ಛ ಥ ಘ ಝ ಢ ಇವು ಮಹಾಪ್ರಾಣಾಕ್ಷರಗಳು ಒಟ್ಟು ಹತ್ತು ಮಹಾಪ್ರಾಣಾಕ್ಷರಗಳು ಈ ಪದಗಳನ್ನು ಓದಿ ಓದು ಅಂತ ಕೊಟ್ಟಿದ್ದಾರೆ ಫಳ ಫಳ ಘಮ ಘಮ ಠಂ ಠಂ ಢಂ ಢಂ ಭಂ ಭಂ ಧಂ ಧಂ ಛಂ ಛಂ ಝಂ ಝಂ ಈ ಕೊಟ್ಟ ಮಹಾಪ್ರಾಣ ಅಕ್ಷರ ಸೇರಿಸಿ ಪದ ಓದು ಮತ್ತು ಬರೇ ಇಲ್ಲಿ ಏನಿದೆ ಖ ಇದೆ ಖ ಅನ್ನೋದು ಮಹಾಪ್ರಾಣ ಅಂತ ನಾನು ನಿಮ್ಗೆ ಹೇಳಿದ್ದೆ ಈ ಮಹಾಪ್ರಾಣವನ್ನ ಇಲ್ಲಿ ನಾವು ಬೆಳೆಸಬೇಕು ಆಗ ಏನಾಗುತ್ತೆ ಖಗ ಖಣ ಶಂಖ ನಖ ಈ ರೀತಿಯಾದ ಒಂದು ಪದಗಳು ರಚನೆ ಆಗುತ್ತೆ ಇಲ್ಲಿ ಘ ಇದೆ ಇಲ್ಲಿ ಘನ ಘಟ ಘಮ ಘಮ ಇದು ಫ ಮಹಾಪ್ರಾಣವನ್ನು ಬಳಸಿದಾಗ ಫಲ ಸಫಲ ಫಲಕ ಫಳ ಫಳ ಭಯ ಭರ ಅಭಯ ಭಜನ ಧನ ಧವಳ ಅಧರ ಥವನ್ನು ಬಳಸಿದಾಗ ರಥ ಪಥ मठ हठण झण धना, धना, धमा, धमा, धना ಧವಳ ಛಲ ಛಟ ಛಟ ಈ ರೀತಿಯಾಗಿ ನಾವು ಮಹಾಪ್ರಾಣಾಕ್ಷರಗಳನ್ನ ಬಳಸಿ ಅಕ್ಷರಗಳನ್ನ ಪದಗಳನ್ನು ರಚನೆ ಮಾಡಬಹುದು ಮಕ್ಕಳೇ ಇಲ್ಲಿ ಇಲ್ಲಿ ನೋಡಿ ಈ ರಥ ಅನ್ನೋ ಒಂದು ಪದದಿಂದ ನಾವು ವಾಕ್ಯಗಳನ್ನ ಹೇಗೆ ರಚನೆ ಮಾಡೋದು ಅಂತ ಕೊಟ್ಟಿದ್ದಾರೆ ಅರಸನ ರಥ ಊರ ಜನರ ರಥ ಚಂದನ ಮರದ ರಥ ರಭಸದ ಪಥದ ರಥ ಜನರ ಸಡಗರದ ರಥ ಕಲಶದ ರಥ ಈ ರೀತಿಯಾಗಿ ನಾವು ಒಂದು ರಥ ಅನ್ನೋ ಪದವನ್ನು ಇಟ್ಕೊಂಡು ಇಷ್ಟೆಲ್ಲ ವಾಕ್ಯಗಳನ್ನು ನಾವು ರಚಿಸಬಹುದು ಮಕ್ಕಳೇ ಈಗ ನಿಮಗೆ ತಿಳಿದಿರುವ ಸರಳ ಅಕ್ಷರದ ಪದಗಳನ್ನು ಬರೆಯಿರಿ ಸರಳವಾಗಿ ಈಗಾಗಲೇ ನಾವು ನಿನ್ನೆ ಹಳೆ ವಿಡಿಯೋಗಳಲ್ಲೆಲ್ಲ ನೋಡಿದಿವಲ್ಲ ಪದಗಳ ರಚನೆ ಮಾಡೋದನ್ನ ಅದೇ ಪದಗಳನ್ನ ಅಂತಹ ಪದಗಳನ್ನೇ ನಾವು ಏನು ಮಾಡೋದು ಇವಾಗ ಇಲ್ಲಿ ಬರೆಯೋಣ ಸಮ ಮರ ಅಮರ ಈಶ ಈಗ ಬಹಳ यमा अधर वना दर बना आट ओट ಊಟ ಶರ ಭರ ಈ ರೀತಿಯಾಗಿ ನಾವು ಬೇರೆ ಬೇರೆ ಪದಗಳನ್ನು ಕೂಡ ಇಲ್ಲಿ ನಾವು ರಚನೆ ಮಾಡಬಹುದು ಮಕ್ಕಳೇ ಒಟ್ಟಿನಲ್ಲಿ ಇವತ್ತು ಸರಳ ಅಕ್ಷರಗಳನ್ನು ಮತ್ತು ಸರಳ ಪದಗಳ ರಚನೆಯನ್ನು ತಿಳಿದುಕೊಂಡ್ವಿ ಮತ್ತೆ ಹೊಸ ಒಂದು ಅಭ್ಯಾಸ ಹಾಳೆಯನ್ನು ಬಿಡಿಸೋದಕ್ಕೆ ಮುಂದಿನ ಒಂದು ಅಭ್ಯಾಸ ಹಾಳೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಮನೆಯಲ್ಲಿ ಇವುಗಳನ್ನೆಲ್ಲ ಅಭ್ಯಾಸ ಮಾಡ್ತಿರ್ತೀರಲ್ಲ ಧನ್ಯವಾದ ಮಗಳು ಮಕ್ಕಳೇ